ಮೂರು ವರ್ಷದಿಂದ ಬೋನಸ್ ಪಡೆದ ಹ್ಯಾಕ್ ಕಳ್ಕೊಂಬಂದಿದ್ರ ನನಗಂತೂ ಗೊತ್ತಿಲ್ಲ. ಈ ವರ್ಷ ದೀಪಾವಳಿಗೆ ಖಂಡಿತ ಮೂರು ತಿಂಗಳು ಬೋನಸ್ ಕೊಟ್ಟೇ ಕೊಡಬೇಕು. ಮೂರು ತಿಂಗಳು ಬೋನಸ್ ಅಂದ್ರೆ ಮ್ಯಾನೇಜ್ಮೆಂಟ್ ನವರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಏನ್ ಮಾಡ್ತಾರೋ ಅಂದ್ರೆ ಈ ತರ ರಾಗ ಹೇಳದ್ ನಾನು ಒಪ್ಪೋದಿಲ್ಲ. ನೋಡಿ, ಈ ಫ್ಯಾಕ್ಟ್ರಿ ನೀವು ಹಳಬರು, ಮೇಲಾಗಿ ಹಿರಿಯರು, ನಮ್ಮ ಪರವಾಗಿ ನೀವು ಮಾತಾಡ್ಬೇಕು. ಪೋಸ್ಟ್ಮ್ಯಾನ್ ಕೆಲಸ ಅಂತೂ ಮಾಡ್ತೀನಿ, ಆಮೇಲೆ ಏನಾಗುತ್ತೋ ಅದು ದಯವೇಚ್ಛೆ. ನಾವಿಲ್ಲಿ ನೋಟ್ಸ್ ಪ್ರಿಂಟ್ ಮಾಡ್ತಾ ಇಲ್ಲ, ನಮ್ಮವರಾಗಿ ಫ್ಯಾಕ್ಟ್ರಿ ಉದ್ಧಾರ ಆಗೋದು ದುಡಿದೆ. ಕೆಲಸಗಾರರ ಪಕ್ಷ ಸೇರಿ ಫ್ಯಾಕ್ಟ್ರಿ ಮುಳುಗಿಸಕ್ ನೋಡ್ತಾ ಇದ್ದೀರಾ? ನಾನೇನ್ ಮಾಡ್ಲಮ್ಮ, ಹೋದ ವರ್ಷ ಬೋನಸ್ ಅಂದಾಗ ಕಳತನದ ಅಪವಾದ ಹೊರಿಸಿ ಲೀಡರ್ ಬಾಯಿ ಮುಚ್ಚಿದ್ರಿ. ಅದ್ರ ಹಿಂದಿನ ವರ್ಷ ಬೋನಸ್ ಅಂದಾಗ ಲೀಡರ್ ಕೈಗೆ ಹಣ ಚೆಲ್ಲಿ ಸುಮ್ಮನಿರ್ಸಿದ್ರಿ. ಈಗ ಲೀಡರ್ ಆಗಿರೋದು ಫ್ಯಾಕ್ಟ್ರಿ ಯಜಮಾನಿಗೆ ಯಜಮಾನನೇ. ಇದಕ್ಕೊಂದೇ ದಾರಿ. ಏನಿದು? ನೀವು ಮನೆಯಲ್ಲೇ ಸ್ವಲ್ಪ ಪ್ರೀತಿಯಿಂದ ಸಮಾಧಾನ ಮಾಡಿಬಿಟ್ರೆ ಅದೆಲ್ಲ ಸಾಧ್ಯವಿಲ್ಲದ ಕೆಲಸ. ಹೌದೌದು, ತುಂಬಾ ಚಿಗಿಟು, ಬಟ್ ನಿಮ್ಮ ಮಗ ಯಾವ ಪಟ್ಟಿಗೂ ಸಿಗೋಲ್ಲ. ರಾಜಮೋಹನ್, ರಾಜಮೋಹನ್ ನಾಳೆಗೆ ನಾಗರಿಕತೆ ಹೇಳುತ್ತೆ ಅಂತಾರೆ. ಶಂಕರು ನಮ್ಮ ಎಂ ಡಿ ಅವರ ಯಜಮಾನರು. ಎಂ ಡಿ ಅವರ ಯಜಮಾನರು ಅಂತ ಗೌರವ ಕೊಡಬೇಕಾಗಿಲ್ಲ, ಮನುಷ್ಯನ ಮನುಷ್ಯ ಗೌರವ ಕೊಡೋದನ್ನ ಕಲಿಬೇಕು ಅನ್ನೋದನ್ನ ರಾಜಮೋಹನ್ ರವರಿಗೆ ತಿಳಿಸಬೇಕಾಗಿದೆ. ಮಿಸ್ಟರ್ ರಾಜಮೋಹನ್, ಸ್ವಲ್ಪ ಈ ಕಡೆ ಬರ್ತೀರಾ? ಓಕೆ. ಬಡ್ಡಿ ಮಗ ಅನ್ನೋ ಮಾತನ್ನ ಅರ್ಥ ತಿಳಿಸೋದಕ್ಕೆ ಇಲ್ಲಿ ಬನ್ನಿ ಸರ್. ರೇ ಬನ್ರಿ. ಬಾರೋ ಬಡ್ಡಿ ಮಗನೇ. ಬಡ್ಡಿ ಮಗನೇ ಅನ್ನೋದಕ್ಕೆ ಅರ್ಥ ಇದೆ ತಾನೆ? ಬಿಡಿ ಅವ್ರನ್ನ, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಪ್ಲೀಸ್. ನಾನು ಕೇಳ್ಕೊತೀನಿ, ಬಿಟ್ಬಿಡಿ. ನಿಮ್ಮ ಮಾತು ಗೌರವ ಕೊಟ್ಟು ಬಿಟ್ಟಿದ್ದೀನಿ. ಯಾರೇ ಆಗ್ಲಿ ನಾಲ್ಗಿನಲ್ಲಿ ಹಿಡ್ತಾ ಇರಬೇಕು, ಹರ್ತಾ ಇರಬಾರ್ದು. ಏನ್ ನಿರ್ಧಾರ ಮಾಡಿದ್ರಿ? ಬೋನಸ್ ಕೊಡ್ತಾ ಇಲ್ಲ. ಈ ನಿರ್ಧಾರದಿಂದ ತೊಂದರೆ ಆಗಬಹುದು ಅಂತ ಕಾಣುತ್ತೆ. ಏನ್ ಮಾಡ್ತಾರೆ? ಬೋನಸ್ಗಾಗಿ, ನ್ಯಾಯಕ್ಕಾಗಿ. ಗಿರ್ಜಾ ಜೋಪನ, ಅಮ್ಮನಿಗೆ ಮೊದಲೇ ಮೈ ಹುಷಾರಿಲ್ಲ, ಮರ್ತಾದ್ರೆ ಸ್ಟ್ರೈಕ್ ವಿಷಯ ಅವಳು ಕಿವಿ ಬಿಳ್ಕೊಡ್ದು. ಆಗ್ಲಿ ಅಣ್ಣ. ಯಜಮಾನರು ಉಪವಾಸ ಕೂತು ಮೂರು ದಿನವಾಯಿತು, ಅವ್ರಿಗೆ ಕಾಣೋ ಹಾಗೆ ಐಸ್ ಕ್ರೀಮ್ ತಿಂತ ಇದ್ದೀರಾ, ಅವ್ರಿಗೆ ಬೇಜಾರಾಗಲ್ವೇ? ಆಗ್ಲಿ, ಹಾಗಾಗ್ಲಿ ಅಂತಾನೆ ತಿಂತಾ ಇರೋದು.
ನಾನು ಅವ್ರಿಗೆ ಸ್ಟ್ರೈಕ್ ಮಾಡಕ್ ಹೇಳಿದ್ನ, ಉಪವಾಸ ಮಾಡಕ್ ಹೇಳಿದ್ನ. ನಮ್ಮಲ್ಲಿಯೇ ಉಪವಾಸ ಸತ್ಯಾಗ್ರಹ ಕೂತಿರೋದು ತಲೆ ತಗ್ಸೋ ವಿಷಯ ಕಣಮ್ಮ. ಕಾರ್ಮಿಕರು ಅದೇನ್ ಕೇಳ್ತಾರೋ ಕೊಟ್ಬಿಡು ತಾಯಿ. ದೇವ್ರು ನಮ್ಗೇನ್ ಕಡಿಮೆ ಮಾಡಿದ್ದಾನೆ? ಅವರು ಬೇಕು ಅಂತ ನಮಗ್ ಅವಮಾನ ಮಾಡೋಕ್ಕೋಸ್ಕರನೇ ಕಾರ್ಮಿಕರನ್ನೆಲ್ಲ ಎತ್ ಕಟ್ಟಿ ಉಪವಾಸ ಸತ್ಯಾಗ್ರಹ ಮಾಡಿದ ತಕ್ಷಣ ನಾವು ಹೆದರ್ಕೊಂಡು ಅವ್ರು ಕೇಳಿದ್ರೆಲ್ಲ ಕೊಡೋಕಾಗುತ್ತೇನು? ಇಂಪಾಸಿಬಲ್. ಆಂಬ್ಯುಲೆನ್ಸ್ ಫೋನ್ ಮಾಡಿ. ಶಂಕರ್, ಶಂಕರ್, ನಮ್ಮ ಕಾರ್ ಇದೆ, ಬೇಗ ಆಸ್ಪತ್ರೆ ಕರ್ಕೊಂಡೋಗಿ. ಲಕ್ಷ್ಮಣ್ ರಾವ್! ಲಕ್ಷ್ಮಣ್ ರಾವ್! ಏನ್ ಮೋಹನ್ ರಾವ್? ಲಕ್ಷ್ಮಣ್ ರಾವ್, ಇವತ್ತೇ ಬೋನಸ್ ಕಾರ್ ಮಾಡಿ ಕೆಲಸಗಾರರಿಗೆ. ಸರಿ, ಮ್ಯಾನೇಜ್ಮೆಂಟ್ ನವರು ಮೀಟಿಂಗ್ ಮಾಡಿ ಬೋನಸ್ ಕೊಡ್ಕೊಡ್ದು ಅಂತ ನಿರ್ಧಾರ ಮಾಡಿದೀವಿ. ಯಾರಿಗೆ ಬೇಕಾಗಿದೆ ನಿಮ್ ನಿರ್ಧಾರ? ಅಲ್ಲೊಬ್ಬ ಕೆಲಸಗಾರ ಉಪವಾಸದಲ್ಲಿದ್ದು ಜ್ಞಾನ ತಪ್ಪಿ ಆಸ್ಪತ್ರೆಗಳಿದ್ದಾನೆ. ಅವ್ನ ಜೀವಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಕೆಲಸಗಾರ ಸುಮ್ಮನಿರ್ತಾರೇನು? ನಿಮ್ ಫ್ಯಾಕ್ಟರಿ ಬೆಂಕಿ ಹಚ್ಚಿಬಿಟ್ಟಾರು. ಇದು ಪಾಳ್ಯಗಾರ ರಾಜ್ಯ ಅಲ್ಲ, ಪೊಲೀಸ್ ಇದೆ, ಮಿಲಿಟರಿ ಇದೆ. ಪೊಲೀಸು ಮಿಲಿಟರಿ ಇರೋದು ನೀನ್ ಆಟಕ್ಕೆ ಕುಮ್ಮ ಕೊಡಕ್ಕಲ್ಲ. ಡ್ಯಾಡಿ, ಇಲ್ಲಿ ನಾನು ಹೇಳಿದ ಹಾಗೆ ನಡಿಬೇಕು. ಈ ಫ್ಯಾಕ್ಟ್ರಿಗೆ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್. ನಾನ್ ನಿಮ್ಮ ಅಪ್ಪ. ಹಾಗಾದ್ರೆ ಈ ಸ್ಥಾನನೇ ನನಗೆ ಬೇಕಾಗಿಲ್ಲ. ನಿಮ್ ಇಷ್ಟದಾಗಿ ನೀವೇ ಆಡಳಿತ ನಡೆಸೋ ಹಾಗಿದ್ರೆ ಈ ಫ್ಯಾಕ್ಟ್ರಿ ನೀವೇ ನೋಡ್ಕೊಳ್ಳಿ. ಓಕೆ, ಐ ಆಮ್ ವೆರಿ ಹ್ಯಾಪಿ. ಮಾಡಿದ ತಪ್ಪನ್ನು ತಿದ್ಕೊಳ್ಳಕ್ಕೆ ಈಗಲಾದ್ರೂ ಅವಕಾಶ ಸಿಗ್ತಲ್ಲ. ಲಕ್ಷ್ಮಣ್ ರಾವ್, ಅನೌನ್ಸ್ ಮಾಡಿ ಬರೋಸ.